ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಕ್ರೀಡೆಗಳಿಗೆ ಭಾರಿ ಮಹತ್ವವಿದೆ ಎಂಬುದು ಇತ್ತೀಚೆಗೆ ಅರಿವಾಗುತ್ತಿದ್ದರೂ ಬಹುತೇಕ ಪಾಲಕರು ತಮ್ಮ ಮಕ್ಕಳ ಅಂಕಪಟ್ಟಿಯ ಮೇಲಷ್ಟೇ ಕೇಂದ್ರೀಕೃತರಾಗಿರುತ್ತಾರೆ. ಆ ಕಾರಣದಿಂದಲೇ ಕಾನ್ವೆಂಟ್ ವ್ಯಾಮೋಹ ಹೆಚ್ಚಳವಾಗಿದೆ. ಆದರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದಕ್ಕೆ ಕೊಂಚ ಭಿನ್ನ. ಅದಕ್ಕೆ ಸಾಕ್ಷಿ ಇತ್ತೀಚೆಗೆ ಮಳವಳ್ಳಿ ತಾಲೂಕಿನ ತಳಗವಾದಿ ಶಾಲೆ ಆವರಣದಲ್ಲಿ ನಡೆದ ಕಬಡ್ಡಿ ಪಂದ್ಯಾವಳಿ. ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ತಳಗವಾದಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗಾಗಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಿಗೆ ಶಾಸಕ ಡಾ ಕೆ ಅನ್ನದಾನಿ ಚಾಲನೆ ನೀಡಿದರು. ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಧ್ವಜಾರೋಹಣ ಮಾಡಿಕೊಳ್ಳಬೇಕಾಗಿ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಬರಮಾಡ ಸ್ವಲ್ಪ ನೋಡಿ ಅಲ್ಲ ಅಲ್ಲ ಇದೆ ಅದು ಹೇಳಿದ್ರೆ ಮಳವಳ್ಳಿ ತಾಲೂಕಿನ ಎನ್ಸಿಸಿ ತಂಡ ಧ್ವಜವಂದನೆ ಮಾಡುತ್ತಿದ್ದಾರೆ. ಇದರ ಮೇಲೆ ಮದ್ದೂರು ತಾಲೂಕಿನ ಕ್ರೀಡಾಪಟುಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಸ್ಪಂದಿಸುವ ಮಂಡ್ಯ ದಕ್ಷಿಣ ತಾಲೂಕು ತಂಡದ ವತಿಯಿಂದ ಅತಿಥಿಗಳಿಗೆ ಹಾಗೂ ಸೆಲೆಕ್ಟ್ ಮಾಡುವ ಮೂಲಕ ಕ್ರೀಡಾಪಟುಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿರ್ತಾರೆ. ತಾಲೂಕು ವತಿಯಿಂದ ಮಕ್ಕಳಿಗೆ ಶುಭಾಶಯಗಳು. ಮಂಡ್ಯ ಉತ್ತರ ತಾಲೂಕಿನ ಮಕ್ಕಳು ಗೌರವಾನ್ವಿತರಿಗೂ ಹಾಗೂ ಧ್ವಜಕ್ಕೂ ವಂದಿಸುವ ಮೂಲಕ ಪಥಸಂಚಲನದಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರಿಗೂ ಕೂಡ ತಾಲೂಕು ವತಿಯಿಂದ ತುಂಬರು ದಿನದ ಸ್ವಾಗತವನ್ನ ಅಭಿನಂದನೆ ಸಲ್ಲಿಸೋಣ. ನಾಗಮಂಗಲ ತಾಲೂಕಿನ ಮಕ್ಕಳ ಒಂದು ಪಥಸಂಚಲನ. ಶ್ರೀರಂಗಪಟ್ಟಣದ ಕಿನ ಮಕ್ಕಳ ಒಂದು ಪಥಸಂಚಲನ. ಶ್ರೀರಂಗಪಟ್ಟಣ ಮಾರ್ಚಿಂಗ್ ಮಾಡುತ್ತಾ ಮಕ್ಕಳು
ಪೇಟೆ ಕೆಆರ್ಪೇಟೆ ತಾಲೂಕಿನ ಮಕ್ಕಳಿಂದ ಒಂದು ಪಥಸಂಚಲನ ಕಾರ್ಯಕ್ರಮ ಗೌರವವನ್ನು ತೆರಿಗೆ ವಂದಿಸುವ ಮೂಲಕ ಮುನ್ನಡೆಯುತ್ತಾ ಇದ್ದಾರೆ. ಅವರಿಗೆ ತಾಲೂಕು ಕ್ರೀಡಾಕೂಟದ ವತಿಯಿಂದ ಅವರಿಗೆ ತುಂಬಿರುವುದ ಅಭಿನಂದನೆಗಳನ್ನು ಸಲ್ಲಿಸೋಣ. ಮರವಳ್ಳಿ ತಾಲೂಕಿನ ಮಕ್ಕಳ ಒಂದು ಮಾರ್ಚಿಂಗ್ ವಂದಿಸುವ ಮೂಲಕ ಅತಿಥಿ ಗಣ್ಯರಿಗೆ ವಂದನೆ ನೀಡುವ ಮೂಲಕ ಮಾರ್ಚಿಂಗ್ ನಲ್ಲಿ ಮುನ್ನಡೆಯುತ್ತಾ ಇದ್ದಾರೆ. ರೋಟರಿ ಶಾಲೆಯ ಮಕ್ಕಳಿಂದ ಬ್ಯಾಂಡ್ ಟೀಮ್ನ ಒಂದು ಮಕ್ಕಳಿಂದ ಒಂದು ತಂಡಗಳನ್ನ ಪರಿಚಯ ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿನ ಜನಗಳು ಈ ಒಂದು ಕ್ರೀಡಾಕೂಟಕ್ಕೆ ತೀರ್ಪುಗಾರರಾಗಿ ಆಯ್ಕೆಯಾಗಿರ್ತಕ್ಕಂತ ಎಲ್ಲಾ ತೀರ್ಪುಗಾರರು ಸಹ ವೇದಿಕೆಯ ಬಲಭಾಗದಲ್ಲಿ ಲೈನ್ ಮಾಡಿ ನಿಂತ್ಕೋಬೇಕು. ಮಂಡ್ಯ ದಕ್ಷಿಣ ತಾಲೂಕಿನ ಮಂಡ್ಯ ಉತ್ತರ ತಾಲೂಕಿನ ಕ್ರೀಡಾಪಟುಗಳ ಒಂದು ಪರಿಚಯ ಶ್ರೀಯುತ ಅವರನ್ನು ನಾಗಮಂಗಲ ತಾಲೂಕಿನ ಒಂದು ತಂಡದ ಪರಿಚಯ ಮತ್ತು ಶುಭ ಕೋರ್ತಕ್ಕಂತಹ ಒಂದು ಸಂದರ್ಭ ಶ್ರೀರಂಗಪಟ್ಟಣ ತಂಡದ ಒಂದು ಪರಿಚಯ ಕೆಆರ್ ಪೇಟೆ ಕೃಷ್ಣರಾಜ ಪೇಟೆ ಒಂದು ತಂಡದ ಪರಿಚಯ ಅತಿಥಿಗಳ ತಂಡದ ಮಳವಳ್ಳಿ ತಾಲೂಕಿನ ತಂಡದ ಒಂದು ಪರಿಚಯ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರತಕ್ಕಂಥ ಮಳವಳ್ಳಿ ತಂಡದ ಒಂದು ಪರಿಚಯ ಅವರಿಗೆ ಶುಭವನ್ನು ಕೋರ್ತಕ್ಕಂಥ ಸಂದರ್ಭ ಕ್ರೀಡಾ ಜ್ಯೋತಿ ರೆಡಿ ಇರಬೇಕು. ಧ್ವಜಕ್ಷೇತ್ರದ ಹತ್ರ ಶ್ರೀಯುತರು ಧ್ವಜಕ್ಷೇತ್ರದ ಹತ್ರ ಬರಬೇಕು. ಎಲ್ಲಾ ಗಣ್ಯರು ಸಹ ಧ್ವಜಕ್ಷೇತ್ರದಲ್ಲಿ ಬರಬೇಕು. ರಾಜ್ಕುಮಾರ್ ಕ್ರೀಡಾ ಜ್ಯೋತಿ ಗ್ರೇಟ್ ಸ್ಟ್ರಾಟಜೀಸ್ Thank you.
ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಕೀರ್ತಿ ತರುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದು ನಷ್ಟದಲ್ಲಿದ್ದಂತಹ ಸೊಸೈಟಿಯನ್ನ ಲಾಭದಾಯಕವಾಗಿ ಮಾಡಿದಂತಹ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಈ ಊರಿನ ಗ್ರಾಮಕ್ಕೆ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ನಮ್ಮೂರಿನ ಮುಖಂಡರಾದಂತ ಕೆ ಚೌಡಯ್ಯನ್ ಅವರು ಇಂದು ನಿಧನರಾಗಿದ್ದಾರೆ. ಹಾಗಾಗಿ ಈ ಊರಿನ ಅಭಿವೃದ್ಧಿಗೆ ಮತ್ತು ನಮ್ಮ ಶಾಲೆಯ ಅಭಿವೃದ್ಧಿಗೆ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದರ ಭಾಗವಾಗಿ ಅವರಿಗೆ ಒಂದು ನಿಮಿಷಗಳ ಕಾಲ ಮೌನವನ್ನು ಆಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತೇಳಿ ವೇದಿಕೆಯಲ್ಲಿ ಮುಂದಾಗಿರ್ತಕ್ಕಂಥ ಮತ್ತೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ ಎಲ್ಲರಿಗೂ ತುಂಬರುವುದರಿಂದ ಅಭಿನಂದನೆಗಳು. ನಮ್ಮ ಕೆ ಚೌಡಯ್ಯನವರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಅಕಾಲಿಕ ಮರಣದಿಂದ ಈ ಕಾರ್ಯಕ್ರಮವನ್ನ ಮೆರವಣಿಗೆಯನ್ನ ಮೊಟಕುಗೊಳಿಸಿ ಕ್ರೀಡಾ ಜ್ಯೋತಿಗೆ ಸ್ವಾಗತವನ್ನ ಬಯಸ್ತಕ್ಕಂತ ಕಾರ್ಯಕ್ರಮ ಮತ್ತು ತಮ್ಮ ಎಲ್ಲ ತಂಡಗಳ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಈ ಕ್ರೀಡೆಯನ್ನ ಆಯೋಜಿಸಬೇಕು ಅಂತ ಹೇಳಿ ಮಕ್ಕಳಿಗೆ ಮತ್ತು ಶಾಲೆಗೆ ಪ್ರೋತ್ಸಾಹ ಕೊಡುವಂತ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ. ಇವತ್ತು ಸ್ವತಂತ್ರ ಬಂದು 75 ವರ್ಷಗಳ ಅಮೃತ ಮಹೋತ್ಸವದಲ್ಲಿ ನಾವಿದ್ದೀವಿ. ಇನ್ನೂ ಕೂಡ ಕ್ರೀಡೆಯಲ್ಲಿ ಬೇರೆ ಬೇರೆ ದೇಶಗಳಿಗಿಂತ ನಾವು ಹಿಂದೆ ಇದ್ದೀವಿ. ಹಲವಾರು ದೇಶಗಳು ಸುಮಾರು 20-30 ಗೋಲ್ಡ್ ಮೆಡಲ್ ಪಡ್ಕೊಂಡ್ರೆ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ನಮ್ಮ ದೇಶ 5, 2, 3 ಇನ್ನೂ ನಾವು ಇಷ್ಟರಲ್ಲ ಇದ್ದೀವಿ. ಅಂದ್ರೆ ಕ್ರೀಡೆಯಲ್ಲಿ ನಾವಿನ್ನು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಕಾರಣ ಏನಪ್ಪ ಅಂದ್ರೆ ನಮಗೆ ಸವಲತ್ತುಗಳ ಕೊರತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಒದಗಿಸ್ಕೊಡ್ತಾ ಇಲ್ಲ ಮತ್ತು ಸರ್ಕಾರ ಉದಾಸೀನ ಮಾಡ್ತಾ ಇಲ್ಲ. ಯಾಕೆ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು, ಹಣ ಖರ್ಚು ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ತಾತ್ಸಾರದಿಂದ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಏನೋ ಒಂಥರ ಬಲವಂತವಾಗಿ ಮಾಡ್ದಂಗೆ, ಏನೋ ಮಳೆ ಇತ್ತು ಅವತ್ತಿಂದ ನಾನು 2 ದಿನ ಒಂದ್ ವಾರ ಮುಂದಕ್ಕೆ ಹಾಕ್ರಿ ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೇಳಿದ್ದೆ. ಯಾಕೆಂದ್ರೆ ಮಳೆ ಬಿದ್ದು ಎಲ್ಲ ಕ್ರೀಡಾ ಅಂಗಡವೆಲ್ಲ ಹಾಳಾಗಿರ್ತದೆ, ಮಕ್ಕಳು ಆಟ ಆಡ್ಲಿಕ್ಕೆ ಆಗಲ್ಲ ಅಂತೇಳಿ ನಾವು ಒಂದ್ ವಾರ ಮುಂದಕ್ಕೆ ಹಾಕ್ಸಿದ್ವಿ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ನಮ್ಮ ಮೂಲಭೂತ ಸೌಕರ್ಯಗಳು ಕ್ರೀಡೆಗೆ ಅಂದ್ರೆ ಕ್ರೀಡಾಂಗಣನೇ ಇರಲ್ಲ, ನಮ್ಗೆ ಅಲ್ಲಿ ಕುಡಿಯಕ್ ನೀರು ಇರಲ್ಲ, ಅಲ್ಲಿ ಆಟ ಆಡ್ಲಿಕ್ಕೆ ಪ್ರಾಂಗಣ ಇರಲ್ಲ, ಅಲ್ಲಿ ಶೌಚಾಲಯ ಇರಲ್ಲ. ಹೀಗೆ ಹಲವಾರು ನಿರ್ಣಯತೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಮತ್ತು ಪ್ರೋತ್ಸಾಹ ಕಡಿಮೆ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಕಬಡ್ಡಿ ಒಂದು ಪಂದ್ಯಾವಳಿಗಳನ್ನ ಇಲ್ಲಿ ಏರ್ಪಾಡು ಮಾಡಿದೆ. ಅದರಲ್ಲಿ ನಮ್ಮಲ್ಲಿ 8 ತಾಲೂಕುಗಳು, ಮಂಡ್ಯ ತಾಲೂಕಿನಲ್ಲಿ ದಕ್ಷಿಣ ಮತ್ತು ಉತ್ತರ ಭಾಗ 2 ಸೇರಿ ಒಟ್ಟು 8 ತಾಲೂಕು ಮಟ್ಟದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ರು ಕೂಡ ಬಂದು
ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದ. ಇಂತಹ ಸಂದರ್ಭದಲ್ಲಿ ಅವರನ್ನ ಗುರುತಿಸಬೇಕು, ಗುರುತಿಸಿ ಅವರ ಮೇಲ್ಮಟ್ಟಕ್ಕೆ ಕೊಂಡೊಯ್ತಕ್ಕಂತ ಕೆಲಸ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಕೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾತೆತ್ತಿದ್ರೆ ಹಾಕಿ, ಕ್ರಿಕೆಟ್, ಬೇರೆ ಬೇರೆ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಬ್ಯಾಡ್ಮಿಂಟನ್, ಸಟ್ಲ್ ಕಾಕು, ಅದು ಏನೋ ಹೇಳ್ತಾರಲ್ಲ ಶ್ರೀಮಂತರ ಆಟಗಳು. ನಮ್ಮ ಹಳ್ಳಿಗಳಲ್ಲಿ ಈ ಖೋಖೋ, ಕಬಡ್ಡಿ ಆಟ, ಮರಕೋತಿ, ಗಿಲ್ಲಿ ದಾಂಡ ಆಟಗಳು, ಕಬಡ್ಡಿ ಇವೆಲ್ಲ ಹಳ್ಳಿಯಿಂದ ಪ್ರಾರಂಭ ಆದಂತ, ಇವಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಸರ್ಕಾರ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೆ. ನಾನು ಹೇಳ್ತೇನೆ, ನಮ್ಮ ಜನಪದರು ಜಾನಪದವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಹಳ್ಳಿನಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಜಾನಪದದ ಹಲವಾರು ಪ್ರಕಾರಗಳು, ಕ್ರೀಡೆಗಳು, ಇದು ಹಳ್ಳಿಮನೆ ಆಡೋದು, ಗಟ್ಟ ಆಡೋದು, ಹುಲಿ ಆಟ ಆಡೋದು, ಇವೆಲ್ಲ ಹಳ್ಳಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಕ್ರೀಡೆಗಳು. ಅದನ್ನೆಲ್ಲ ನಮ್ಮ ಜನರ ಕಂಡುಕೊಂಡು ಆಡ್ತಾ ಇರ್ತಕ್ಕಂಥದ್ದು, ಗೋಲಿ, ಗೆಜ್ಗ, ಬುಗುರಿ ಆಟ ಆಡೋದು, ಇವೆಲ್ಲ ಗ್ರಾಮೀಣ ಪ್ರದೇಶದ ಆಟಗಳು. ಈ ಆಟಗಳನ್ನ ನಶಿಸಿ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು. ಉತ್ತೇಜನ ಕೊಡ್ತಾ ಇಲ್ಲ. ಯಾರು ಗೆಜ್ಗ ಗೋಲಿ ಆಡ್ತಾವ್ರ ಇವತ್ತು? ಯಾರು ಬುಗುರಿ ಆಟ ಆಡ್ತಾ ಇದ್ದಾರೆ? ಯಾರು ಮರಕೋತಿ ಆಟ ಆಡ್ತಾ ಇದ್ದಾರೆ? ಯಾರು ಖೋಖೋ ಆಟ ಆಡ್ತಾ ಇದ್ದಾರೆ? ಈಗ ಯಾವ್ದೋ ಒಂದ್ ಸ್ವಲ್ಪ ಅದ್ಯಾವ್ದೋ ಪ್ರೋ ಕಬಡ್ಡಿ ಅಂತ ಸ್ವಲ್ಪ ಬಂದು ಈಗ ಕಬಡ್ಡಿ ಕಡೆ ಜ್ಞಾನ ಹೋಗದ ನಮ್ಮವರು. ಆ ಕಬಡ್ಡಿನೂ ಮರ್ತೋಗಿದ್ರು, ಬರೀ ಕ್ರಿಕೆಟ್, ಹಾಕಿ, ಬ್ಯಾಡ್ಮಿಂಟನ್, ಯಾವ್ದೋ ಫುಟ್ಬಾಲ್, ಈಗ ಮರಾಡಿನ ಮರಾಡನ ಯಾರ ಫೋನು? ಈಗ ಮರಾಡನ ಅವನೊಬ್ಬರು ಬಿಟ್ರೆ ಫುಟ್ಬಾಲ್ ಹೆಸರು, ಇನ್ಯಾರು ಸ್ಪೋರ್ಟ್ಸ್ ಅವ್ರ ಹೆಸರೇ ಗೊತ್ತಿಲ್ಲ ನಮ್ಗೆ. ಆ ಫುಟ್ಬಾಲ್ ಯಾರು ಫುಟ್ಬಾಲ್ ಆಡೋದು? ಅವನು ಇಂಟರ್ನ್ಯಾಷನಲ್ ಚಾಂಪಿಯನ್ ಡಿಗೋಮ ಫ್ಯಾವಲ್ ಚೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆರ್ ದಿವ್ಯಾ ಶಿವಕುಮಾರ್, ಉಪಾಧ್ಯಕ್ಷೆ ಜಯಲಕ್ಷ್ಮೀ ನಾಗರಾಜು ಮೊದಲಾದವರು ಉಪಸ್ಥಿತರಿದ್ದರು. 14 ವರ್ಷ 17 ವರ್ಷ ವಯೋಮಿತಿಯ ಪಂದ್ಯಗಳಲ್ಲಿ ಪ್ರಶಸ್ತಿಗಾಗಿ ಬಾಲಕ ಬಾಲಕಿಯರ ವಿಭಾಗದಲ್ಲಿ ತಲಾ 9 ತಂಡಗಳು ಸೆಣಸಾಡಿದವು. ಮತ್ತೆ ನಾವು ಹೋಗಿ ಅಲ್ಲೇ
ಅಂತರ ಪಟ್ಟಣ ಮತ್ತು ಪಟ್ಟಣ 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 ಪಟ್ಟ
ಯಾವೂರು ಕಳಗೋತಿನ ಯಾವೂರು
ಬೇಡ
ಮಕ್ಕಳ ಎರಡು ಮತ್ತು ನಾಲ್ಕರಲ್ಲಿ ಪ್ರಾಥಮಿಕ ಶಾಲಾ ಹಂತದ ಬಾಲಕರು ಮತ್ತು ಬಾಲಕಿಯರ ಕಬಡ್ಡಿ ಮಹಿಳೆಯರನ್ನು ಪಂದ್ಯಗಳು ಈಗ ಆರಂಭವಾಗಿದೆ. ಆದ್ದರಿಂದ ಕ್ರೀಡೆಗಳು ನಡೆಯುವ ಹಂತ ಎರಡು ಮತ್ತು ನಾಲ್ಕಕ್ಕೆ ಹೆಚ್ಚಿನ ಸಂಖ್ಯೆಯ ಆಗಮಿಸಬೇಕಾಗಿ ತಗೊಳ್ಳುತ್ತೇವೆ. ಬಾಲಕರ ಮತ್ತು ಬಾಲಕಿಯರ ಪ್ರಾಥಮಿಕ ಶಾಲಾ ಮಟ್ಟದ ಕಬಡ್ಡಿ ಫೈನಲ್ ಪಂದ್ಯಗಳು ಆರಂಭವಾಗ್ತಾ ಇದೆ. ಅಂಕಣ ನಾಲ್ಕರಲ್ಲಿ ಮಹಿಳೆಯರ ಆಗಿ ರಾಜೇಶ್ವರ ಗ್ರಾಮದ ಈಗಾಗಲೇ ಅಂಕಣ ಎರಡು ಮತ್ತು ನಾಲ್ಕರಲ್ಲಿ ಏನು ಮಾಡಲ್ಲ ಸುಮೀರು ಆಗಲಬ್ಬಡು ಹಾಕಿ ಪೊಲೀಸ್ ಹಾಕಿ ಅಣ್ಣ ಆಗಲಬ್ಬಡು ಇಲ್ಲ 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 ಕೈ ಮಾಡಕ್ ಏನು ಹೇಳ್ಬಾರ್ದು ಸುಮ್ಮನೆ ಹೇಳ್ಬಾರ್ದು ಒಂದ್ ಪಾಯಿಂಟ್ ಆಚೆನೆ ಆಡುವ ಅದನ್ ಒಂದ್ ಪಾಯಿಂಟ್ ಕಾಟ್ಲೇಬೇಕು
ಫೋಟೋ ತಗೊಳ್ತೀನಿ ತಗೊಳ್ತೀನಿ ಕಳಿಸ್ಬೇಕು. ಓಕೆ ಓಕೆ. ಹಂಗೇರಿ 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 ಬಂದೆ 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 ಬರ್ತೀವಿ. ಅಲ್ಲಿ ಶಿವಣ್ಣೇಗೌಡ ಶಿವಣ್ಣೇಗೌಡರು ಈ ಕಡೆ ಈ ಕಡೆಯಿಂದ ಬರ್ಬೇಕು ಈ ಕಡೆಯಿಂದ ಬರ್ಬೇಕು. ಉಪಾಂತ್ಯ ಪಂದ್ಯಕ್ಕೆ ನಮ್ಮ ತರಗತಿಯ ಎಲ್ಲ ಸೆಕೆಂಡ್ ಹತ್ತು ಸೆಕೆಂಡ್ ಹಂಗೇರಿ ಹತ್ತು ಸೆಕೆಂಡ್ ಹಂಗೇರಿ ಓಕೆ ಓಕೆ. 14 ವರ್ಷಗಳ ಬಾಲಕಿಯರ ವಿಭಾಗದಲ್ಲಿ ಪಾಂಡವಪುರ ಪ್ರಥಮ, ಕೆಆರ್ ಪೇಟೆ ದ್ವಿತೀಯ, ಬಾಲಕರ ವಿಭಾಗದಲ್ಲಿ ನಾಗಮಂಗಲ ಪ್ರಥಮ, ಶ್ರೀರಂಗಪಟ್ಟಣ ದ್ವಿತೀಯ ಸ್ಥಾನ ಪಡೆದವು. 17 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಕೆಆರ್ ಪೇಟೆ ಪ್ರಥಮ, ಮಂಡ್ಯ ಗ್ರಾಮಾಂತರ ದ್ವಿತೀಯ, ಬಾಲಕರ ವಿಭಾಗದಲ್ಲಿ ಪಾಂಡವಪುರ ಪ್ರಥಮ, ಮದ್ದೂರು ದ್ವಿತೀಯ ಸ್ಥಾನ ಪಡೆದವು. ಕೊಡು
ಸರ್ ಹೇಳಲ್ವಾ ಬೋನಸ್ ಅಷ್ಟು ಮಾಡಲು
ಹೋಗ್ಬಿಡಿ ಚೆನ್ನಾಗಿ. ಓಕೆ ಆಲ್ ದ ಬೆಸ್ಟ್. ಅಲ್ಲೇ ಇರ್ಬಿಟ್ಟೆ ಅಲ್ಲೇ ಇರ್ಬಿಟ್ಟಿ ಓಕೆ ಓಕೆ. ಓಕೆ ಓಕೆ ಸರ್ ಓಕೆ ಓಕೆ ಓಕೆ. ಓಕೆ ಓಕೆ ಓಕೆ.
ಕೋಚ್ ಸುಮ್ಮನಿರ್ಬೇಕು. Yeah.
ಕೋಚ್ ಬಾರ ನಿಂದು ಸೆಡೆ ಕೊಡಿ, ಗಾಳಿ ಬೆಳಕ್ ಕೊಡ್ರಿ, ಗಾಳಿ ಬೆಳಕ್ ಕೊಡಿ. ಯಾರಲ್ಲಿ ಕನ್ಸರ್ನ್ ಪರ್ಸನ್ ಮಾತ್ರ ಹೋಗಿ ಸುಮ್ಮನೆ, ಅದ್ ಗೊತ್ತಿರೋರ್ ಬಗ್ಗೆ ಇದ್ ಮಾಡಿ ಅಷ್ಟೇ. ಒಂದ್ ಹತ್ತು ಸೆಕೆಂಡ್ ಹಂಗೇರಿ, ಹತ್ತು ಸೆಕೆಂಡ್ ಹಂಗೇರಿ. ಓಕೆ, ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ ಹೋದ್ರಲ್ಲ. ಸ್ವಲ್ಪ ಸರ್ ನೀವೆಲ್ಲ ಒಂದ್ ಸ್ವಲ್ಪ ಈಕಡೆ ಬಂದ್ಬಿಡಿ ಚೂರು. Thank you.
ಬರ್ಲಿ ಅಣ್ಣ, ಯೋಗಣ್ಣ ಹಿಂದೆ Thank you.
ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಸಮಾರೋಪ ಭಾಷಣ ಮಾಡಿದರಲ್ಲದೆ ಬಹುಮಾನ ವಿತರಣೆ ಕೂಡ ಮಾಡಿದರು. ಕಬಡ್ಡಿ ಕ್ರೀಡಾ ಪಂದ್ಯಾವಳಿಯ ಸಮಾರೋಪ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕ್ರೀಡೆಯನ್ನು ಉತ್ತೇಜನ ಮಾಡಿ ಮಂಡ್ಯ ಅಂದ್ರೆ ಕ್ರೀಡೆಗೆ ಒಂದು ಹೆಸರುವಾಸಿಯಾದಂತಹ ಜಿಲ್ಲೆ, ಎಲ್ಲದರಲ್ಲೂ ಸ್ವಾಭಿಮಾನವನ್ನು ಇಟ್ಕೊಂಡಿರುವಂತಹ, ದೈಹಿಕ ಶ್ರಮಕ್ಕೆ ಹೆಚ್ಚು ಆದ್ಯತೆ ಕೊಡುವಂತಹ ಜನಸಮುದಾಯ ಇರುವಂತಹ ಒಂದು ಜಿಲ್ಲೆ. ಮತ್ತೆ ಸರ್ಕಾರ ಮಾಡುವ ಎಲ್ಲಾ ಕಾರ್ಯಕ್ರಮಗಳಿಗೆ, ವಿಶೇಷವಾಗಿ ಇದು ನಮ್ಮ ಕಾರ್ಯಕ್ರಮ ಅಂತೇಳಿ ಕೈ ಜೋಡಿಸುವಂತಹ ಗ್ರಾಮಗಳ ಸಮುದಾಯಗಳಿರುವಂತಹ ಒಂದು ಜಿಲ್ಲೆ. ಯಾಕೆ ನನ್ನ 12 ವರ್ಷದ ಅನುಭವಗಳಲ್ಲಿ, ನಾನು ಈ ಹಿಂದೆ ಪಾಂಡವಪುರದ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ, ಹಾಗೆ ನಿಮ್ಮ ಮದ್ದೂರಿನ ತಹಶೀಲ್ದಾರ್ ಇದ್ದಾಗ, ಕೃಷ್ಣರಾಜಪೇಟೆ ತಹಶೀಲ್ದಾರ್ ಇದ್ದಾಗ, ನಾಗಮುಂದ ತಹಶೀಲ್ದಾರ್ ಇದ್ದಾಗ ನಾನೆಲ್ಲ ಕಂಡುಕೊಂಡಿರುವಂತದ್ದು. ಇವತ್ತು ಅಂತಿಮ ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಬಡವಳ್ಳಿಯ ಬಿಒ ಅವರು ನನ್ನ ಬಹಳ ಪ್ರೀತಿಯಿಂದ, ಸರ್ ನೀವು ಬರಲೇಬೇಕು ಅಂತ ಹೇಳಿದಾಗ ನನಗೂ ಖುಷಿ. ಈ ಯುವಕರು ಕ್ರೀಡಾ ಚಟುವಟಿಕೆಗಳನ್ನು ನೋಡಬೇಕು, ಕಾರಣ ನನಗೆ ನಿಮ್ಮ ನನ್ನ ಮಾತುಗಳಲ್ಲಿ ಹೇಳ್ತೀನಿ ನಿಮಗೆ ಹೇಗೆ ನಮಗೆ ನಮ್ಮ ಶಾಲಾ ಜೀವನದಲ್ಲಿ ಏನೆಲ್ಲ ಕೊರತೆಗಳಿದ್ವು, ಈಗ ನೀವೆಲ್ಲ ಎಷ್ಟು ಅದೃಷ್ಟವಂತರಿದ್ದೀರಿ. ಮತ್ತೆ ವಿಶೇಷವಾಗಿ ನಮ್ಮ ಬಿಯವರು ತಮ್ಮ ಸ್ವಾಗತ ಭಾಷಣ ಹೇಳ್ತಾ ಇದ್ರು, ನಮ್ಮ ಟಿಎಂ ಪ್ರಕಾಶ್ ಅವರು ಶಾಲಾಭಿವೃದ್ಧಿಯ ಸಮಿತಿಯ ಅಧ್ಯಕ್ಷ ಆಗಿ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಓದಿಸಿ ಸರ್ಕಾರಿ ಶಾಲೆಗಳನ್ನ ಉತ್ತೇಜನ ಕೊಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಯಾಕೆ ನಾನು ಸುಮಾರು 6-7 ವರ್ಷಗಳ ಹಿಂದೆ ಅವನ್ನ ನೋಡ್ತಾ ಇದ್ದೆ ಈ ಜನಪದ ಕಲಾತಂಡಗಳಲ್ಲಿ, ಯುವಕರ ಚಳುವಳಿಗಳಲ್ಲಿ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮ ಕೈಜೋಡಿಸಲಿಕ್ಕೆ ಸಹಕರಿಸಲಿಕ್ಕೆ ನಾನು ಜಿಲ್ಲಾ ಪರವಾಗಿ ಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ. ಎಸೆಯಲಿಕ್ಕೆ ಸಮಯ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ದಯಮಾಡಿ ತಪ್ಪಿಸಬಾರ. ಹಾಗೆ ಅಂತಿಮ ಸ್ಪರ್ಧೆ ನಡೀಬೇಕಾದ್ರೆ ನನಗೆ ಒಂದು ಕುತೂಹಲ. ನಾನು ಮದ್ದೂರಿನಲ್ಲೂ ತಹಶೀಲ್ದಾರಾಗಿ ಕೆಲಸ ಮಾಡಿದ್ದೀನಿ, ಮದ್ದೂರಿನವರು ಗೆಲ್ಲಿ ಅಂತ ಆಶೀರ್ವಾದ ಮಾಡೋಣ ಅಥವಾ ಬಯಸೋಣ. ನಾನು ಪಾಂಡವಪುರ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ, ಪಾಂಡವಪುರ ಹುಡುಗರು ಗೆಲ್ಲಿ ಅಂತೇಳಿ ಅವರಿಗೆ ಶುಭ ಕೋರೋಣ ಅಂತೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಿದ್ದೆ. ನಮ್ಮ ಜಿಲ್ಲೆಯವರೇ ಅಲ್ವಾ, ನಮ್ಮ ಹುಡುಗರೇ ಗೆದ್ದಿದ್ದಾರೆ, ಸೋತಿರೋರೇನು ಬೇರೆ ಹುಡುಗರೇನಲ್ಲ, ಅವರು ಗೆಲ್ತಾರೆ, ಗೆದ್ದಿದ್ದಾರೆ, ಬೇರೆ ಬೇರೆ ಪಂದ್ಯಗಳಲ್ಲಿ ಗೆದ್ದು ಕೊನೆಯಲ್ಲಿ ಒಂದು
ನಾಳೆ ಕಾಯಿಸರಿ ಹೋಗಿರ್ಬೋದು ಅಷ್ಟೇನೆ. ಅದಕ್ಕೆ ಅವ್ರು ಯಾರು ಮದ್ದೂರಿನವರೇನು ತೃಪ್ತಿಗಳಾಗತ್ತೇ ಇಲ್ಲ. ಮದ್ದೂರು ಕೂಡ ಜನ ಬಹಳ ಸ್ಟ್ರಾಂಗ್. ನಾನು ಪಿಒ ಹೇಳಿದೆ ನೋಡಿ ನಮ್ಮ ಮದ್ದೂರಿನವ್ರಿಗೆ ಎತ್ಬಿಡ್ತಾರೆ ಈಗ ಅಂತೆ. ಆದ್ರೆ ಬಹಳ ಶಕ್ತಿಯುತವಾಗಿ ನಮ್ಮ ಪಾಂಡವಪುರದ ಹುಡುಗರು ಈ ಕೊನೆಯ ಪಂದ್ಯದಲ್ಲಿ ನಮ್ಗೆಲ್ಲ ಬಹಳ ಸಂತೋಷ ಮತ್ತು ರೋಮಾಂಚನ ಉಂಟು ಮಾಡಿದ್ದಾರೆ. ನಮ್ಮ ಗ್ರಾಮಸ್ಥರ ಬಗ್ಗೆ ಹೇಳ್ತಾ ಇದ್ರು ನಮ್ಮ ಪ್ರಕಾಶ್ ಅವರು ಮತ್ತೆ ಬಿ ಅವರು. ಮತ್ತೆ ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರಬಹುದು ನನಗೆ ಬಹಳ ಹಳೆಯ ಸ್ನೇಹಿತರು ನಮ್ಮ ಶಿವಣ್ಣೇಗೌಡರು. ಅವ್ರು ಎಲ್ಲಿರ್ತಾರೋ ಅಲ್ಲಿ ಶಿಸ್ತಿರುತ್ತೆ. ನಾನು ಕಂಡ್ಕೊಂಡಾಗಿ ನನ್ನ 12 ವರ್ಷಗಳ ಅನುಭವ. ಎಲ್ಲ ಕ್ರೀಡಾ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡುವಂತ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಮಕ್ಕಳಿಗೆ ಒಂದು ನ್ಯಾಯವನ್ನ ಒಂದು ಉತ್ತೇಜನ ಕೊಟ್ಟಿದ್ದಾರೆ. ಮತ್ತೆ ಗ್ರಾಮಸ್ಥರು ಊಟ ಹಾಕೋದ್ರಲ್ಲಿ ಎಚ್ಚರಿಕೆ, ಯುವಕರೆಲ್ಲರೂ ಕೂಡ ಸೇರ್ಕೊಂಡು ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಇಂಥ ದೊಡ್ಡ ಕ್ಯಾಂಪಸ್ ನಲ್ಲಿ ಯಾಕೆ ನಾನು ನೋಡಿದ್ದೀನಿ. ನಾನು 6 ಜಿಲ್ಲೆಗಳಲ್ಲಿ ರೆಸಿಡೆಂಟ್ ಕಮಿಷನರ್ ಆಗಿ ತಹಸೀಲ್ದಾರ್ ಆಗಿ ಕೆಲಸ ಮಾಡಿ ಬಂದಿದ್ದೇನೆ. ಇಷ್ಟು ವಿಶಾಲವಾದಂತಹ ಭೂಪ್ರದೇಶ ಸರ್ಕಾರಿ ಶಾಲೆಯಲ್ಲಿ ಸಿಗೋದು ಬಹಳ ಅಪರೂಪದ ಒಂದು ಸಂಗತಿ. ಅದಕ್ಕೆ ನಾನು ಮಾನ್ಯ ಸಿಇಒ ಅವರಿಗೆ ಬೇಡಿಕೆ ಮಾಡ್ಕೊಂತೀನಿ, ಈ ಒಂದು ಕ್ರೀಡಾಂಗಣವನ್ನ ವ್ಯವಸ್ಥಿತವಾಗಿ ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ರೆ ಸರ್ಕಾರದ ಅವಕಾಶ ಕೂಡ ಇದೆ. ಇದಕ್ಕೆ ಅನುದಾನ ನಾನೇ ನನ್ನ ಸ್ವತಃ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ ರೈಟಿಂಗ್ ಅಲ್ಲಿ ಪರ್ಸನಲ್ ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಇಲ್ಲಿ ನಮ್ಮ ಟೀಮ್ ಪ್ರಕಾಶ್ ಅವರು ಮತ್ತೆ ದೇವರು ಕೂಡ ಬರಲಿ ನನ್ನ ಜೊತೆ, ಅವ್ರ ಜೊತೆ ಕರ್ಕೊಂಡು ಹೋಗ್ತೀನಿ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ಶಾಲೆಯ ಸಂಪೂರ್ಣ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಿ ಬೇರೆ ಬೇರೆ ಆಕ್ಟಿವಿಟೀಸ್ ಬರೀ ನಟೋದೇ ಕಬಡ್ಡಿ ನಮ್ಮ ಗ್ರಾಮಸ್ಥರಿಗೂ ಕೂಡ ಉಪಯೋಗ ಆಗ್ಬೇಕು, ಸುತ್ತಮುತ್ತಲ ಗ್ರಾಮಸ್ಥರಿಗೂ ಉಪಯೋಗ ಆಗ್ಬೇಕು. ಉತ್ಸವಗಳನ್ನ ಮಾಡ್ತೀನಿ ಇವಾಗ ಹಬ್ಬಾರಿದ್ರಿಗೂ ಮಾಡ್ತೀನಿ. ಅದೇ ರೀತಿ ಯುವಕರು, ವಯಸ್ಸಾದಂತವರು, ಹೆಣ್ಣು ಮಕ್ಕಳು ಎಲ್ಲರಿಗೂ ಇಲ್ಲಿ ಕ್ರೀಡಾ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ಕ್ರೀಡಾಂಗಣ ಆಗ್ಬೇಕು ಅನ್ನೋದು ನಮ್ಮ ಹಂಬಲ. ಅದಕ್ಕೆ ನಾವು ಗರಿಷ್ಠ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ಕ್ರೀಡೆ ಮಕ್ಕಳ ಕೇಳಿಸ್ಕೊಳ್ಳಿ ಪ್ಲೀಸ್. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಬಹಳಷ್ಟು ಅನುಕೂಲಗಳು ಇರ್ತವೆ. ಅದರಲ್ಲೂ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರುವಂತ ಜಿಲ್ಲೆಗಳಲ್ಲಿ ಮಂಡ್ಯ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ. ಅದೇ ಒಂದು ಸ್ಪೆಷಾಲಿಟಿ ಮಂಡ್ಯದಲ್ಲಿ. ಈ ಗ್ರಾಮೀಣ ಕ್ರೀಡೆಗಳು ಬುದ್ಧಿಯ ಚಳಕಕ್ಕಿಂತ ದೈಹಿಕ ಪರಿಶ್ರಮಕ್ಕೆ, ದೈಹಿಕ ಕಸರತ್ತಿಗೆ ಹೆಚ್ಚು ಒತ್ತನ್ನು ಕೊಡುವಂತಹ ಈ ಒಂದು ಗ್ರಾಮೀಣ ಕ್ರೀಡೆಗಳು. ಅದರಲ್ಲಿ ಕಬಡ್ಡಿ ಇದೆಯಲ್ಲ, ನೋಡೋರಿಗೆ ನಾವು ಹೋಗಿ ಫೀಲ್ಡ್ ಅಲ್ಲಿ ಆಡ್ಬೇಕಲ್ಲ ಅನ್ನೋ ಒಂದು ಉತ್ತೇಜನ ಕೊಡುವಂತ ಕ್ರೀಡೆ. ಈ ಕಡೆ ಮದ್ದೂರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ವಿ ಕೆಲವರು, ಏಯ್ ನುಗ್ಗಲ ನುಗ್ಗಲ ಅಲ್ಲಿ ಕೋಳಿ ಮೊಟ್ಟೆ ಬೇಯಿಸಿದೀವಿ, ಮಾಂಸ ಮಾಡಿದೀವಿ, ಕೊಡ್ತೀವಿ ಎಕ್ಸ್ಟ್ರಾ ಅಂತ ಹೇಳಿ. ಅವ್ನ ಹುಡುಗನ ಹೆಸರೇನಪ್ಪ ತೇಜಸ್ವಿ, ಅವ್ನ ಇದನ್ನ ಇಲ್ವಾ ಗೊತ್ತಿಲ್ಲ, ಅವನಿಗೆ ಪ್ರಮೋಟ್ ಮಾಡ್ತಾ ಇದ್ರು ಮದ್ದೂರಿಗೆ ಎಲ್ಲಿ ಅಂತ ಅಲ್ವಾ ಇರ್ಲಿ. ಅವಾಗ ಪಾಂಡವಪುರದ ಹುಡುಗ ಬಂದ ಕ್ರೀಡಾಪಟು ತೊಡೆ ತಟ್ಟ ಹಿಂಗಂದ. ಅವಾಗ ನನ್ಗೆ ಅನ್ಸ್ತಿತ್ತು ನಾನು ಕೂಡ ಒಂದು ಉದ್ಯೋಗ ನಿಲ್ಕೋಬೇಕು ಅಂತ. ಸೊ ಆ ರೀತಿ ಇರ್ಲಿ, ಕ್ರೀಡೆ ಮನಸ್ಸಿಗೆ ರೋಮಾಂಚನ ಉಂಟು ಮಾಡೋ ಅವಕಾಶ ಕೊಡುತ್ತೆ. ಈ ಕ್ರೀಡಾ ಚಟುವಟಿಕೆಗಳಲ್ಲಿ ನಾವು ಓದೋ ಕಾಲದಲ್ಲಿ ನಮ್ಮನ್ನ ಮಾಸ್ಟರ್ಗಳು ಸೇರಿಸ್ತಿರ್ಲಿಲ್ಲ, ಏನಿಲ್ಲ ಸಣ್ಣಗಿದ್ಯಾ ಪೀಚ್ ಬಾಯ್ಕಡೆ ಅಂತ ಹೇಳಿ ಬಿಸಾಕ್ಬಿಡ್ತಿದ್ರು. ಆದ್ರೆ ಇತ್ತೀಚೆಗೆ ಎಲ್ಲಾ ಶಾಲೆಗಳಲ್ಲಿ ಬಹುತೇಕ ದೈಹಿಕ ಶಿಕ್ಷಣ ಪರಿವೀಕ್ಷಕರನ್ನ ಸರ್ಕಾರ ನೇಮಕ ಮಾಡಿದೆ. ಎಲ್ಲ ಕಡೆ ಇಲ್ಲ ಇದೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಬಹುತೇಕ ಸರ್ಕಾರ ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಮಾಡಿದೆ. ಎಲ್ಲಾ ಶಾಲೆಗಳಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ಮಕ್ಕಳುಗಳನ್ನ ಈ ಬೇರೆ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸುವಾಗ ಮಾಡಬೇಕು, ಅಟ್ಲೀಸ್ಟ್ ಭಾಗವಹಿಸಬೇಕು. ಅವರು ಕೂಡ ಮನಸ್ಸಿಗೆ ಆನಂದ ಪಡ್ಕೋಬೇಕು, ದೈಹಿಕ ಕಸರತ್ತುಗಳು ಮಾಡಬೇಕು, ಅವ್ರ ಮೆಮೊರಿ ಪವರ್ನ ಇಂಪ್ರೂವ್ ಮಾಡ್ಕೋಬೇಕು, ಆರೋಗ್ಯವಂತರ ಆಗ್ಬೇಕು, ಓದೋ ಕಡೆ ಹೆಚ್ಚು ಆಸಕ್ತಿ ಬರೋ ಹಾಗೆ ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ಮಾಡ್ತಾ ಇದೆ. ಅದ್ರ ನಮ್ಮ ಬಿ ಅವರು ನನಗೊಂದು ಮಾತಾಡಿದ್ರು, ಸರ್ ಇಡೀ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಬಹಳ ಮಿನಿಮಮ್ ಅಮೌಂಟ್ ಸರ್ಕಾರ ಕೊಡುತ್ತೆ ಸರ್, ಇದರಲ್ಲಿ ಹೇಗೆ ಮಾಡಿಕ್ಕಾಗುತ್ತೆ? ಆದ್ರೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಪ್ರಕಾಶ್ ಅವರ ಸ್ನೇಹಿತರು, ಯುವಕರ ಬಳಗ, ಗ್ರಾಮ ಪಂಚಾಯಿತಿ, ಸ್ಥಳೀಯ ಎಲ್ಲ ಜನಸಮುದಾಯದವರು. ಈ ಕ್ರೀಡೆ ನಮ್ಮೂರ ಹಬ್ಬ, ನಾವೊಂದು ಜಾತ್ರೆ ಮಾಡ್ತಾ ಇದೀವಿ, ಮಳವಳ್ಳಿ ಅಮ್ಮನ ಜಾತ್ರೆ ಮಾಡ್ತಾ ಇದೀವಿ, ಉತ್ಸವ ಮಾಡ್ತಾ ಇದೀವಿ ಅಂತೇಳಿ ನಮ್ಮ ಸರ್ಕಾರಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರಿ. ಅದಕ್ಕೆ ನಾನು ವಿಶೇಷವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೇನೆ. ಈ ಜನಸಮುದಾಯ, ವಿದ್ಯಾರ್ಥಿ ಸಮುದಾಯ, ಈ ಶಾಲಾ ಕಾಲೇಜುಗಳಲ್ಲಿ ಓದಿರುವಂತಹ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ರೆ ಸರ್ಕಾರದ ಸಹಾಯವಿಲ್ಲೂ ಕೂಡ ವಿಶೇಷವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಕ್ಕೆ ಇದನ್ನ ನೀವು ಎಲ್ಲ ಸಹ ಮಾಡಿ ತೋರಿಸಿರುವಂತದ್ದು ವಿಶೇಷವಾದ ಒಂದು ಹೆಮ್ಮೆಯ ಕಾರ್ಯ.
ಮಕ್ಕಳು ಕೊಪ್ಪಳದಲ್ಲಿ ಮೇಡಮ್ ಮುಂದೆ ನೋಡಿ ಮೇಡಮ್ 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 ಜಿಲ್ಲಾ ಮಟ್ಟದ ವಿನ್ನರ್ ಟೀಮ್ಗಳು ಮೆಡಲ್ ಕೊಟ್ಟರು. ಸರ್ ರೆಡಿ? ಓಕೆ ನೋಡಿ ಸರ್, ಮುಂದೆ ನೋಡಿ. ಮಕ್ಕಳುಗಳು ದ್ವಿತೀಯ ಸ್ಥಾನವನ್ನು ಸ್ವಲ್ಪ ಹಿಂದೆ ಬರಪ್ಪ, ಸ್ವಲ್ಪ ಹಿಂದೆ. ಒಂದಿಬ್ರಿ ಕಡೆ ಬನ್ನಿ, ಒಂದಿಬ್ರಿ ಕಡೆ ಬನ್ನಿ. ಸರಿ ನೋಡಿ, ಮುಂದೆ ನೋಡಿ ಸರ್. ಕೆಳಗಡೆ ಕೂತ್ಕೊಬಿಡಿ, ಕೆಳಗಡೆ ಕೂತ್ಕೊಬಿಡಿ, ನೀವು ಕೆಳಗಡೆ ಕೂತ್ಕೊಬಿಡಿ. ಹುಡುಗರು ಕೆಳಗಡೆ ಕೂತ್ಕೊಳ್ಳಿ, ಕೆಳಗಡೆ ಕೂರ್ರಿ. ಹಾ ಸರ್, ಇಲ್ಲೋಡಿ ಮುಂದೆ ನೋಡಿ ಸರ್. ಅಧಿಕಾರಿಗಳ ಸಾಕ್ಷ್ಯತೆ ಹಾಕೋದು ಈ ವೇದಿಕೆ ನೋಡ್ತಾ ಇದೀವಿ ಅಂತ ಕೊಟ್ಟೋಗ್ಬಿಡಪ್ಪ. ಸ್ವಲ್ಪ ಈ ಕಡೆ ಸೈಡ್ ಬರಮ್ಮ ಪುಟ್ಟಿ, ಹಿಂದೆ ಬಂದ್ಬಿಡಿ. ಏ ಪುಟ್ಟಿ ಕಾಣ್ತಾ ಇಲ್ಲ, ಹಿಂದೆ ತಯಾರಿ ತಯಾರಿ. ರಕ್ಷಣಾತಿ ತಂದೆ ಅವರು, ರಕ್ಷಣಾತಿ ತಂದೆ ಅವರು ಸನ್ಮಾನಕ್ಕೆ ಬರಬೇಕು. ಮೊದಲನಾಗಿ ಬಸವರಾಜ ಪಿ ಎಸ್ ಐ ಅವರ ಕಾರ್ಯಕ್ರಮ ಯಾವುದೇ ಅಡೆತಡೆ ಇಲ್ಲದೆ ನಡೀತಾ ಇರುತ್ತೆ. ಕಾರಣ ನಮ್ಮ ರಕ್ಷಣಾ ಸಿಬ್ಬಂದಿ ವೇದಿಕೆಗಳು ಬರಬೇಕು. ತಮ್ಮಣ್ಣ ಎಆರ್ ಎಸ್ ಐ ಅವರು, ಶಿವರಾಜು ಡಿಜಿ, ಸಿದ್ದರಾಮ ರಾಜೇಂದ್ರ. ಇದು ಹೆಸರಿಗಷ್ಟೇ ಜಿಲ್ಲಾ ಪಂಚಾಯಿತಿ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಕ್ರೀಡಾಕೂಟ. ಆದರೆ ನೆಲಮಾಕನಹಳ್ಳಿ, ಕಾಗೇಪುರ, ಕೋರೆಗಾಲ, ದೇವಿಪುರ, ತಳಗವಾದಿ ಗ್ರಾಮದ ಸಹಕಾರದೊಂದಿಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ತಳಗವಾದಿ ಪ್ರಕಾಶ್ ಹಾಗೂ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ಕ್ರೀಡಾಕೂಟಕ್ಕೆ 5 ಗ್ರಾಮಗಳ ಜನತೆ, ವ್ಯಾಪಾರಿಗಳು, ಜನಪ್ರತಿನಿಧಿಗಳು, ಯಜಮಾನರು ಉದಾರವಾಗಿ ದೇಣಿಗೆ ನೀಡುವ ಮೂಲಕ ಅದ್ದೂರಿಯಾಗಿ ನಡೆಸಿಕೊಟ್ಟರು. ಇದು ಇಂದಿನ ಗುರುಕುಲ ಪದ್ಧತಿಯನ್ನು ನೆನಪಿಸುವಂತಿತ್ತು. ಭರತಖಂಡದಲ್ಲಿ ವಿದ್ಯೆಯನ್ನು ಮಾರಾಟ ಮಾಡುವ ಪದ್ಧತಿಯೇ ಇರಲಿಲ್ಲ. ನಾಡನ್ನಾಳುವ ದೊರೆ, ಸಾಮಂತ, ಪಾಳೆಗಾರ, ನಾಡಗೌಡ, ಪಟೇಲ, ಧನಿಕರು ಗುರುಕುಲಗಳಿಗೆ ಧನಧಾನ್ಯಗಳನ್ನು ಕೊಡುಗೆಯಾಗಿ ನೀಡುತ್ತಿದ್ದರು ಎಂಬುದು ಇಲ್ಲಿ ಗಮನಾರ್ಹ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.